ಬೊಂಬು ಬಿರಿಯಾನಿ ಹೇಗೆ ತಯಾರು ಮಾಡ್ತಕ್ಕಂಥದ್ದು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರ ಬಯಸ್ತೀನಿ. ನಾಡಹಬ್ಬ ಮೈಸೂರು ದಸರಾದ ವಿಶೇಷತೆಗಳಲ್ಲಿ ಆಹಾರ ಮೇಳವು ಒಂದು. ಇಲ್ಲಿ ವೈವಿಧ್ಯಮಯ ಖಾದ್ಯಗಳ ರುಚಿಯನ್ನು ಸವಿಯಬಹುದು. ಈ ಮೇಳದಲ್ಲಿ ಬುಡಕಟ್ಟು ಜನಾಂಗದವರು ತಯಾರಿಸುವಂತಹ ಬೊಂಬು ಬಿರಿಯಾನಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಹಾಗಿದ್ರೆ ಬನ್ನಿ, ಈ ಬೊಂಬು ಬಿರಿಯಾನಿನ ಹೇಗೆ ತಯಾರಿಸ್ತಾರೆ, ಯಾವೆಲ್ಲ ಪದಾರ್ಥಗಳನ್ನು ಬಳಸ್ತಾರೆ ಎಂಬುದನ್ನು ಪ್ರಕೃತಿ ಆದಿವಾಸಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಎಂ ಕೃಷ್ಣಯ್ಯ ಅವರಿಂದ ತಿಳಿಯೋಣ. ಇದು ವಿಶೇಷವಾದಂಥ ಬುಡಕಟ್ಟು ಸಮುದಾಯಗಳ ಆಹಾರ ಪದ್ಧತಿಗಳು. ವೈವಿಧ್ಯಮಯವಾದಂತಹ, ಪ್ರಕೃತಿದತ್ತವಾದಂತಹ, ಆರೋಗ್ಯಪೂರ್ಣವಾದ, ನೈಸರ್ಗಿಕವಾದಂಥ ನಮ್ಮ ಬುಡಕಟ್ಟು ಆಹಾರಗಳು. ಈ ಆಹಾರಗಳಲ್ಲಿ ಬೊಂಬು ಬಿರಿಯಾನಿ, ಮಾಕ್ಲಿ ಬೆರಟಿ, ಬಿದರಕ್ಕಿ ಪಾಯಸ, ಕಾಡುಗೆಣಸು ಈ ಥರದ ಹಲವಾರು ವೈವಿಧ್ಯಮಯವಾದಂತಹ ನಾವು ಬುಡಕಟ್ಟು ಆಹಾರಗಳನ್ನು ನಾಗರಿಕ ಸಮಾಜಕ್ಕೆ ಈಗ ನಾವು ಮೈಸೂರಿನಲ್ಲಿ ಆಹಾರ ಮೇಳದಲ್ಲಿ ಕೊಡ್ತಾ ಇದ್ವಿ. ಅದನ್ನೇ ಪ್ರಥಮ ಹಂತದಲ್ಲಿ ಬೊಂಬು ಬಿರಿಯಾನಿ ಹೇಗೆ ತಯಾರು ಮಾಡ್ತಕ್ಕಂಥದ್ದು ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರ ಬಯಸ್ತೀನಿ. ನೋಡಿ, ಈಗ ನಾವು ಹೇಗೆ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ದೀವಿ. ಬೊಂಬು ಬಿರಿಯಾನಿಗೆ ಬೇಕಾದಂತಹ ಮಸಾಲೆ ಪದಾರ್ಥಗಳನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇಲ್ಲೋ ಕಾಡು ಕೊತ್ತಂಬರಿ ಸೊಪ್ಪು ಒಂದಷ್ಟು, ಶುಂಠಿ ಮತ್ತು ಕಾಡು ಅರಿಶಿನ ಸ್ವಲ್ಪ, ಹಾಗೇನೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು ಎಲ್ಲವನ್ನು ಸಹ ರೆಡಿ ಮಾಡಿ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ನಮ್ಮ ಬುಡಕಟ್ಟು ಸಮುದಾಯದ ಕುಮಾರ್ ಅವರು ಇವೆಲ್ಲವನ್ನು ತಯಾರಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆದಿವಾಸಿಗಳ ಪಾರಂಪರಿಕವಾದ ಜ್ಞಾನದ ಹಿನ್ನೆಲೆಯಲ್ಲಿ ಈ ಬೊಂಬುಗಳನ್ನು ಯಾವ್ಯಾವ ಅಳತೆಗೆ ಕಟ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಕಟ್ ಮಾಡಬೇಕು ಅನ್ನೋದನ್ನು ನಮ್ಮ ಈ ಒಂದು ಗುಂಪು ಅದನ್ನು ಕಟ್ ಮಾಡಿ ರೆಡಿ ಮಾಡುತ್ತೆ. ನೋಡಿ, ಈ ಬೊಂಬು ಇಷ್ಟು ಅಳತೆಗೆ ಕಟ್ ಮಾಡಬೇಕು, ಎರಡು ಗಿಣ್ಣು ಮೂರು ಗಿಣ್ಣಿಗೆ ಕಟ್ ಮಾಡ್ತಾರೆ. ಕಟ್ ಮಾಡಾದಮೇಲೆ ಒಳಗಡೆ ಪೂರ್ತ ತೂತ್ ಮಾಡಿ ರೆಡಿ ಮಾಡ್ತಾರೆ. ರೆಡಿ ಮಾಡಾದಮೇಲೆ ಅದಕ್ಕೆ ಒಂದು ಬೆರಣಿಯನ್ನು ಸಹ ತಯಾರು ಮಾಡ್ತಾರೆ. ಆ ಬೆರಣಿಯನ್ನು ಇದಕ್ಕೆ ಓರಿಗೆ ಕರೆಕ್ಟಾಗಿ ಮುಚ್ಚುತ್ತಾರೆ. ಮುಚ್ಚಾದ್ಮೇಲೆ ನೋಡಿ, ಅಲ್ಲಿ ಆ ಬೆರಣಿಗೆ ಇನ್ನೊಂದು ಸಣ್ಣ ಹೋಲ್ ಮಾಡಿದ್ದೀವಿ. ಕುಕ್ಕರ್ ಟೈಪಲ್ಲಿ ಅದು ಕ್ಲೀನಾಗಿ ಹೋಗಬೇಕು, ಗ್ಯಾಸ್ ಹೋಗಬೇಕು, ಯಾಕೆಂದರೆ ಒಳಗಡೆ ಅದು ಯಾವ ಆಯಿಲ್ ಕಂಟೆಂಟ್ಸನ್ನು ಬೊಂಬು ತಗೊಳ್ಳಲ್ಲ, ಎಲ್ಲ ಆಯಿಲನ್ನು ಹೊರ ದೊಬ್ಬುತ್ತೆ, ಆ ಓಲ್ ಮುಖಾಂತರನೇ ದೊಬ್ಬುತ್ತೆ. ಈ ಸ್ಕಿಲ್ಲು ರೆಡಿ ಮಾಡಿ ನಮ್ಮ ಹುಡುಗರು ಇನ್ನೊಂದು ಕಡೆಗೆ ವಾಶ್ ಮಾಡೋಕ್ಕೆ ಕಳಿಸ್ತಾರೆ. ಈಗ ಈ ಗುಂಪು ಇಡೀ ಬೊಂಬುಗಳನ್ನು ವಾಶ್ ಮಾಡೋದು ಕ್ಲೀನಾಗಿ, ಏನು ಕಲ್ಮಶ ಇರಬಾರ್ದು, ಕೊಳೆ ಇರಬಾರ್ದು ಅಂತಕ್ಕಂಥದ್ದು ವಾಶ್ ಮಾಡಿ ನೀರನ್ನು ಒಳಗಡೆ ಹಾಕಿ ಈಗ ಅದನ್ನು ಕ್ಲೀನಾಗಿ ಅಲ್ಲಾಡಿಸಿ ಇದು ಮಾಡ್ತಾರೆ. ಕ್ಲೀನಾಗಿ ಅಲ್ಲಾಡಿಸ್ರಪ್ಪ, ಕ್ಲೀನಾಗಿ ಅಲ್ಲಾಡಿಸಿ. ಅಲ್ಲಿ ಯಾವುದೇ ಬೊಂಬಿನ ಪೀಸ್ಗಳು ಚೂರುಗಳು ಇರಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ವಾಶ್ ಮಾಡಿ ನೀರನ್ನ ಕೆಳಗಡೆ ಸುರಿತಾರೆ. ಈಗ ನೋಡಿ, ಆ ಬೊಂಬುಗಳೆಲ್ಲ ವಾಶ್ ಆಯಿತೋ, ಈಗ ನಾವು ಚಿಕನನ್ನು ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಮಸಾಲೆಗಳನ್ನು ರೆಡಿ ಮಾಡಿ ಮಿಶ್ರಣ ಮಾಡಿ ಚಿಕನ್ಗೆ ಮಿಶ್ರಣ ಮಾಡ್ತಾ ಇದ್ದೀವಿ. ಈ ಚಿಕನ್ ಮಿಶ್ರಣ ಒಬ್ಬರು ಕ್ಲೀನ್ ಮಾಡಿ ಲಾಕ್ತಾ ಇರ್ತಾರೆ. ನಮ್ಮ ಆದಿವಾಸಿ ತಜ್ಞ ಬುಡಕಟ್ಟು ತಜ್ಞ ಇದನ್ನೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಈ ಒಂದು ಹಂತಕ್ಕೆ ಇದನ್ನು ರೆಡಿ ಮಾಡ್ತಾರೆ. ಈಗ ನೋಡಿ, ಚಿಕನನ್ನು ಬೊಂಬ್ಗೆ ಫಿಲ್ ಮಾಡ್ತಾರೆ. ನೋಡಿ, ಹಾಕೋ ಸೀನು ಆ ರೀತಿ ಕ್ಲೀನಾಗೆ ಒಳಗಡೆ ಚಿಕನನ್ನು ಹಾಕ್ತಾರೆ. ಎಸ್, ಅಕ್ಕಿ ಹಾಕಪ್ಪ, ಮಿಕ್ಸ್ ಮಾಡಕ್ಕೆ. ಹಾಂ, ಓಕೆ. ಅದು ಅಕ್ಕಿಯನ್ನು ಅಲ್ಲ ಒಳಗಡೆ ಹಾಕ್ತಾರೆ ನೋಡಿ ಸರ್. ಇದು ಬಾಸುಮತಿ ಮತ್ತು ರೈಸು ಎರಡನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ನೋಡಿ ಸರ್ ಅಲ್ಲಿ. ಈಗ ನೀರನ್ನ ಒಂದು ಎರಡು ಗ್ಲಾಸ್ ನೀರನ್ನ ಹಾಕ್ತಾರೆ, ಒಂದಷ್ಟು ಮಸಾಲೆ, ಆಮೇಲೆ ಒಂದಷ್ಟು ಗ್ರೇವಿ ಇರುತ್ತಲ್ಲ ಗ್ರೇವಿಯನ್ನು ಅಲ್ಲಿಗೆ ಹಾಕ್ತಾರೆ. ಹಾಂ ನೋಡಿ, ಒಳಗಡೆ ಹೋಗ್ತಾ ಇದೆ, ಕ್ಲೀನಾಗಿ ಒಳಗಡೆ ಹೋಗ್ತಾ ಇದೆ. ಬೆರಣಿ ತಗೊಳ್ಳಿ, ಬೆರಣಿ. ಹಾಂ, ಈಗ ಇವರು ಬೆಂಕಿಯಲ್ಲಿ ಬೇಯಿಸುವಂಥ ಒಂದು ಗುಂಪು. ಇವರು ಈ ಬೊಂಬನ್ನು ಬೆಂಕಿಯಲ್ಲಿ ಇಡ್ತಾರೆ. ಸುಮಾರು ಅರ್ಧ ಗಂಟೆ ಕಾಲ ಈ ಬೊಂಬು ಬೆಂಕಿಯಲ್ಲಿ ಬೇಯಬೇಕಾಗ್ತಾರೆ. ಆವಾಗ ಅವು ಗೊತ್ತಾಗುತ್ತೆ ನಮ್ಮ ಈ ತಂಡಕ್ಕೆ ಅದು ರೆಡಿ ಇದೆ ಅಂತಕ್ಕಂಥದ್ದ ಸಂದರ್ಭದಲ್ಲಿ ಮೇಲೆ ಎತ್ತಿಬಿಡ್ತಾರೆ. ಹಾಂ, ಎಸ್,
ಈಗ ಇದನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಾದ್ಮೇಲೆ ತಟ್ಟೆ ಹತ್ರ ತಗೊಂಡೋತೀವಿ ಈಗ ನಾವು ತಟ್ಟೆ ಹತ್ರ ಇದನ್ನ ಕ್ಲೀನಾಗಿ ರೆಡಿ ಮಾಡಿ ಅಲ್ಲಿ ಹಾಕ್ತೀವಿ. ರುಚಿಕರವಾದಂಥ ಬಿರಿಯಾನಿ ರೆಡಿ ಆಯಿತು. ನಿಮ್ಮ ಕಣ್ಮುಂದೇ ಓಪನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಆದರೆ ಯಾವುದೇ ಆಯಿಲ್ ಕಂಟೆಂಟ್ಸ್ ಇರಲ್ಲ, ಇದು ಯಾವುದೇ ಎಣ್ಣೆ ಪದಾರ್ಥವನ್ನು ಒಳಗಡೆ ತಗೊಳ್ಳಿಲ್ಲ, ಶುದ್ಧವಾಗಿ ನೈಸರ್ಗಿಕವಾಗಿರ್ತಕ್ಕಂಥ ಆಹಾರ ಇದು. ರೆಡಿ ಆಗ್ತಾರೆ ಜನಗಳಿಗೆ ನಾವು ಕೊಡ್ತೀವಿ.